ಮೊದಲು ಅರಿಬೇಕು. ಸ್ತ್ರೀ ಪದ ನಮಗೆ ಹೇಗೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಾವು ರೂಢಿಸಿಕೊಂಡಿದ್ದೇವೆ, ನಾವು ಎಲ್ಲೆಲ್ಲಿ ಇದನ್ನು ಬಳಸ್ಕೊಂಡು ಬಂದಿದ್ದೇವೆ, ಯಾವ ರೀತಿಯಲ್ಲಿ ನಾವು ಅದನ್ನು ಅರ್ಥೈಸಿಕೊಂಡಿದ್ದೇವೆ ಅನ್ನೋದನ್ನು ತಿಳಿಯೋದು ಸಹ ಅಷ್ಟೇ ಮುಖ್ಯವಾಗಿದೆ. ಸಾಮಾನ್ಯವಾಗಿ ನಾವು ದುಡಿಯೋ ಹಾಗೆ ಹೆಣ್ಣು, ಮಹಿಳೆ, ನಾರಿ ಅಂದ ಕೂಡಲೇ ಈ ಪದಕ್ಕೆ ಸ್ತ್ರೀಗ ಒಂದು ಅರ್ಥ, ಸಮಾನ ಅರ್ಥ ಬರುತ್ತೆ ಅಂತ ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ. ಹಾಗಾದ್ರೆ ಈ ಸ್ತ್ರೀ ಪದ ಅಷ್ಟೊಂದು ವಿಶೇಷವನ್ನು ಹೊಂದಿದೆಯಾ ಅಂತ ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಏನಿರ್ಬೋದು, ಯಾಕೆ ಈ ವಿಷಯವನ್ನು ಇವತ್ತು ನಾವು ಮಾತಾಡಿಸ್ತಾ ಇದ್ದೀವಿ? ಫಸ್ಟ್ ನಾವು ತಗೊಂಡಿದ್ದೆ ಇದೊಂದು ಮಹಿಳಾ ಸಮ್ಮೇಳನ ಅಂತ ಮಾಡಿದ್ದೇವೆ. ನಾವು ಮಹಿಳೆಯರೇ ಈ ಒಂದು ಪದಕ್ಕೆ ಅರ್ಥವನ್ನು ಕೊಡದೆ ಇದ್ರೆ ಬಹುಶಃ ಸಮಾಜಕ್ಕೆ ಈ ಅರ್ಥವನ್ನು ಮುಂದೆ ಯಾರು ಕೊಡಲ್ವೇನೋ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ಎಲ್ಲರೂ ಇದನ್ನು ಒಪ್ಕೋತೀರಾ ಅಂತ ನಾನು ಅನ್ಕೊಂಡು. ಹಾಗಾದ್ರೆ ಈ ಪದವನ್ನು ನಾವು ಅರಿತಾ ಹೋಗೋಣ. ಸ್ತ್ರೀ ಪದದ ಅರ್ಥ ಏನು? ಯಾರು ಸ್ತ್ರೀ ಎಂದರೆ ಯಾರು? ಹೆಣ್ಣ, ಪ್ರಕೃತಿಯೇ, ವಸ್ತುವೆ, ಚೈತನ್ಯವೇ? ಸ್ತ್ರೀ ಪದ ಯಾವುದಾಗಿರ್ಬೋದು? ಈ ಸ್ತ್ರೀ ಪದಕ್ಕೆ ನಾವು ಅರ್ಥವನ್ನು ಹುಡುಕೋದೇ ಆದರೆ ಈ ಸ್ತ್ರೀ ಪದ ಎಲ್ಲೆಲ್ಲಿ ಬಳಕೆಯಲ್ಲಿದೆ ಅನ್ನೋದನ್ನು ಸಹ ನಾವು ಫಸ್ಟ್ ನೋಡ್ಕೊಂಡು ಬರಬೇಕಾಗುತ್ತೆ. ಆವಾಗ ನಮಗೆ ಸ್ತ್ರೀ ಪದದ ಅರ್ಥವನ್ನು ಅರಿಯಲಿಕ್ಕೆ ಸಹ ಸಾಧ್ಯವಾಗುತ್ತೆ. ಎಲ್ಲೆಲ್ಲಿ ಇದರ ಪ್ರಯೋಗ ಇದೆ ಅಂದಾಗ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ, ಆದಿ ದೈವಿಕದಲ್ಲೂ ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ, ಆಧ್ಯಾತ್ಮದಲ್ಲೂ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ. ಹೇಗೆ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಎಲ್ಲಿ ಕಾಣ್ತೇವೆ? ಪ್ರಕೃತಿ ಸ್ತ್ರೀ ಅಂತೀವಲ್ವ, ಭೂಮಿ ಸ್ತ್ರೀ, ಜಲ ಸ್ತ್ರೀ. ಸೊ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತಾ ಇದ್ದೀವಿ, ಅದರ ಕಾರ್ಯತತ್ಪರತೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಇದು ಸತ್ಯ ಹೌದಾ? ಹಾಗಾದರೆ ಆದಿ ಭೌತಿಕದಲ್ಲಿರುವ ಈ ಸ್ತ್ರೀ ಪದವನ್ನು ನಾವು ತಿಳಿದಿದ್ದೀವಿ, ಯಾವ ರೀತಿಯಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಪ್ರಕೃತಿಯಲ್ಲಿ ಭೂಮಿ ಜಲ ಇದಿಷ್ಟರಲ್ಲೂ ನಾವು ಆದಿ ಭೌತಿಕವಾಗಿ ನಾವು ಸ್ತ್ರೀಯನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಆದಿ ದೈವಿಕದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಸ್ತ್ರೀ ಪದ ಉಪಯೋಗ ಇದೆ ಅಲ್ವಾ? ಹೆಣ್ಣಾಗಿ ಕಾಣ್ತೇವೆ, ಆ ಹೆಣ್ಣಿನ ಅನೇಕ ಸ್ವರೂಪಗಳನ್ನು ಕಾಣ್ತೇವೆ, ತಾಯಿ, ಮಾತೃ, ಹೆಂಡತಿ, ಪುತ್ರಿ, ಸಹೋದರಿ, ಸಖಿ, ಗೆಳತಿ, ಹೀಗೆ ಅನೇಕ ರೂಪದಲ್ಲಿ ಸಮಾಜದಲ್ಲಿ, ಕುಟುಂಬದಲ್ಲಿ, ರಾಷ್ಟ್ರದಲ್ಲಿ ಆಕೆಯನ್ನು ಗುರುತಿಸ್ಕೊಳ್ತಾ ಹೋಗ್ತೇವೆ. ಹಾಗಾದರೆ ಆದಿ ಭೌತಿಕದಲ್ಲಿ ಗುರುತಿಸುವ ರೀತಿಯು ಆದಿ ದೈವಿಕದಲ್ಲಿ ಗುರುತಿಸುವ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಆಧ್ಯಾತ್ಮದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ಈ ಸ್ತ್ರೀಯನ್ನು ಗುರುತಿಸ್ತೇವೆ? ಆಧ್ಯಾತ್ಮದಲ್ಲಿ ನಾವು ಏನು ಚಿಂತನೆ ಮಾಡ್ತೀವಿ? ಜ್ಯೋತಿಷ್ಯ ಚಿಂತನೆಯನ್ನು ನಾವು ಆಧ್ಯಾತ್ಮದಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಹಾಗಾದರೆ ಈ ಜ್ಯೋತಿಷ್ಯದಲ್ಲಿ ಸ್ತ್ರೀ ಪದ ಬಳಕೆ ಇದೆಯಾ? ಸ್ತ್ರೀ ಪದದ ಬಳಕೆ ಜ್ಯೋತಿಷ್ಯದಲ್ಲಿ ಇದೆ ಅಲ್ವಾ? ಗ್ರಹ ಸ್ತ್ರೀ ಸೂಚಕವನ್ನು ನಾವು ನೋಡ್ತಾ ಇದ್ದೇವೆ, ರಾಶಿ ಸ್ತ್ರೀ ಸೂಚಕ ರಾಶಿಗಳನ್ನು ನಾವು ನೋಡ್ತಾ ಇದ್ದೇವೆ, ನಕ್ಷತ್ರ ಸ್ತ್ರೀ ಸೂಚಕ ನಕ್ಷತ್ರಗಳನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಮ್ಮಲ್ಲೆಲ್ಲ ಅದೆಲ್ಲ ನಿಶ್ಚಯ ಇದೆ, ಈಗ ನಕ್ಷತ್ರಗಳು ಎಲ್ಲ ಗೊತ್ತಿದೆ, ಯಾವುದು ಸ್ತ್ರೀ ಸೂಚಕ ಗ್ರಹಗಳು ಅಂತ ಗೊತ್ತಿದೆ, ರಾಶಿಗಳು ಯಾವುದು ಸ್ತ್ರೀ ಸೂಚಕ ರಾಶಿಗಳು ಅಂತ ಗೊತ್ತಿದೆ. ಅಂದಮೇಲೆ ಆ ಒಂದು ಸ್ತ್ರೀ ತತ್ವ ಆದಿ ದೈವಿಕದಲ್ಲೂ ಇದೆ, ಆದಿ ಭೌತಿಕದಲ್ಲೂ ಇದೆ, ಆಧ್ಯಾತ್ಮದಲ್ಲೂ ಇದೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಹೇಗೆ ಈ ಒಂದು ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮದಲ್ಲಿ ಇದು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದ್ರ ಮೇಲೆ ಈ ಒಂದು ಸ್ತ್ರೀ ಪದ ಉಪಯೋಗ ಆಗ್ತಾ ಇದೆ ಅಂತ. ಹಾಗಾದರೆ ಮೂರರಲ್ಲೂ ಇದರ ಬಳಕೆ ಯಾವ ರೀತಿಯಲ್ಲಾಗಿದೆ? ಅದರ ಕ್ರಿಯಾಶೀಲತೆಯಲ್ಲಿ, ಕಾರ್ಯಸ್ವರೂಪದಲ್ಲಿ ಅದನ್ನು ಗುರುತಿಸಲ್ಪಟ್ಟಿದೆ. ಮೂರರಲ್ಲೂ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮದಲ್ಲೂ ಸ್ತ್ರೀ ಪದ ಬಳಕೆಯಾಗಿದೆ ಅನ್ನೋದಾದರೆ
ಅದರ ಕ್ರಿಯಾಶೀಲತೆ ಎಂತ ಅದನ್ನು ಗುರುತಿಸ್ತಾ ಇದ್ದೀವಿ ಅಂತಾದ್ರೆ ಇದು ಕ್ರಿಯಾಸೂಚಕ ಪದ ಅಲ್ವಾ, ಇದು ನಾಮಪದ ಅಲ್ಲ. ಒಪ್ಪುತ್ತೀರಾ? ಇದು ಕ್ರಿಯಾಸೂಚಕ ಪದ. ಸ್ತ್ರೀ ಎನ್ನುವುದು ಹೇಗೆ ನಾವು ಗುರುತಿಸ್ತಾ ಇದ್ದೀವಿ, ಅದರ ಕಾರ್ಯದ ಮೇಲೆ ನಾವು ಸ್ತ್ರೀ ಅಂತ ಗುರುತಿಸ್ತಾ ಬಂದಿದ್ದೀವಿ. ಏನಪ್ಪ ಕ್ರಿಯಾ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ. ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸಹ ನಾವು ತಿಳ್ಕೋಬೇಕು. ಮೂರರಲ್ಲೂ ಮಾಡ್ತಾ ಇರುವಂತಹ ಕ್ರಿಯೆ ಯಾವುದು? ಸೃಷ್ಟಿ, ರಕ್ಷಣೆ, ಪೋಷಣೆ. ಇದಿಷ್ಟು ನಡೀತಾ ಇದೆ ಅಲ್ವಾ? ಸ್ತ್ರೀಯಿಂದ ಸೃಷ್ಟಿ, ರಕ್ಷಣೆ, ಪೋಷಣೆ ಆಗ್ತಾ ಇಲ್ಲ. ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ರೆ ಹೇಗೆ ಆಗ್ತಾ ಇದೆ? ಸೊ ಎಚ್ಚರ ಇದ್ದೀರಾ ಅಂತ ನಮ್ಗೆ ಸ್ವಲ್ಪ ಕನ್ಫರ್ಮ್ ಮಾಡ್ತಾರೆ. ಈ ಸ್ತ್ರೀ ಮೂರರಲ್ಲೂ ಬಳಕೆ ಇರೋದ್ರಿಂದ ಮೂರಕ್ಕೂ ಒಂದು ಸಮೀಕರಣ ಸೂತ್ರ ಇದೆ ಅಂತ. ಹಾಗಾದ್ರೆ ಈ ಸ್ತ್ರೀ ಪದವನ್ನ ಫಸ್ಟ್ ಬಿಡಿಸಿ ತಿಳ್ಕೊಂಡ್ಬಿಡೋಣ. ತದ ನಂತರ ಕಾರ್ಯಕ್ಷೇತ್ರ ಅದರಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಈ ಸ್ತ್ರೀ ಪದದಲ್ಲಿ ಯಾವ್ಯಾವ ಅಕ್ಷರಗಳಿದೆ? ಸ, ತ, ರ, ಇ. ಹೌದಾ? ಸೊ ಸ ಯಾವ ಅಕ್ಷರ? ಇದು ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನದಲ್ಲಿ ಇದು ಏನನ್ನ ಸೂಚಿಸುತ್ತೆ? ಆಂತರ್ಯ ಶಕ್ತಿಯನ್ನ ಸೂಚಿಸುವ ಪದ ಸ, ಅಕ್ಷರ ಪದ ಸ. ಆಂತರಿಕ ಶಕ್ತಿಯನ್ನು ಸೂಚಿಸುವ ಈ ಸ, ತ ಅಂದರೆ ವಾಯುತತ್ವದ ಪ್ರಾಣಶಕ್ತಿಯನ್ನು ಹೊಂದಿ, ರ ಚೈತನ್ಯ ಶಕ್ತಿಯನ್ನು ಪಡೆದು, ಇ ಅಂದರೆ ತಪಶಕ್ತಿಯಾಗಿ ಮಾರ್ಪಟ್ಟು, ಈಶ್ವರ ಶಕ್ತಿ, ತಪಶಕ್ತಿ ಅಂದರೆ ಈಶ್ವರ ಶಕ್ತಿಯಾಗಿ ಮಾರ್ಪಟ್ಟು, ಸ, ತ, ರ ಈ ಏನು ಸೂಚಿಸುತ್ತೆ? ಸತ್ವಗುಣ, ತಮೋಗುಣ, ರಜೋಗುಣವನ್ನು ಸೂಚಿಸುವಂತಹ ಮೂರೂ ಗುಣಗಳನ್ನು ಹೊಂದಿ ತನ್ನ ಆಂತರಿಕ ಶಕ್ತಿಯನ್ನು ಪ್ರಾಣಶಕ್ತಿಯ ಸಹಾಯದಿಂದ, ಚೈತನ್ಯ ಶಕ್ತಿಯ ಸಹಾಯದಿಂದ ತಪಶಕ್ತಿಯನ್ನಾಗಿ ಮಾರ್ಪಟ್ಟು ಸೃಷ್ಟಿ, ರಕ್ಷಣೆ, ಪೋಷಣೆಗಳನ್ನು ಮಾಡ್ತಾ ಇದ್ದಾಳೆ ಸ್ತ್ರೀ ಅನ್ನೋದನ್ನು ಸೂಚಿಸುತ್ತೆ. ಇದು ಮೂರು ತಾಪಗಳಲ್ಲಿ, ತ್ರಿತಾಪಗಳಲ್ಲಿಯೂ ಸಹ ನಡೀತಾ ಬಂದಿರುವಂತಹ ಕ್ರಿಯೆಯಾಗಿದೆ. ಸ್ತ್ರೀ ತನ್ನ ಆಂತರಿಕ ಶಕ್ತಿಯಿಂದ ತಪಶಕ್ತಿಯನ್ನಾಗಿ ಮಾರ್ಪಟ್ಟುಕೊಂಡು ಅದನ್ನು ಹೇಗೆ ಸೃಷ್ಟಿ ಮತ್ತು ರಕ್ಷಣೆ ಪೋಷಣೆಗಳನ್ನು ಮಾಡ್ತಾ ಬಂದಿದ್ದಾಳೆ. ಹಾಗಾದರೆ ಆದಿ ಭೌತಿಕದಲ್ಲಿ ಯಾವ ರೀತಿಯ ಸೃಷ್ಟಿಯನ್ನು ಮಾಡ್ತಾ ಇದ್ದಾಳೆ ನೋಡಿ. ಭೂಮಿ ಸೃಷ್ಟಿ ಕ್ರಿಯೆಗೆ ಇದೆಯಾ ಇಲ್ಲ? ಭೂಮಿಯಲ್ಲಿ ಸೃಷ್ಟಿ ನಾವು ನೋಡ್ತೇವೆ, ಗಿಡ ಮರ ಆಗ್ಬೋದು, ಜಲದಿಂದ ಆಗ್ಬೋದು, ಎಷ್ಟು ಸೃಷ್ಟಿ ಕ್ರಿಯೆಗಳು ಭೂಮಿಯಲ್ಲಿ ನಡೀತಾ ಇದೆ. ಹೇಗೆ ಏನೇ ಸ್ವೀಕರಿಸಿ ಅದನ್ನ ಆ ಒಂದು ಸೃಷ್ಟಿಯ ಕ್ರಿಯೆಗೆ ಪರಿವರ್ತಿಸಿಕೊಂಡು ಸೃಷ್ಟಿಯನ್ನು ಕೊಡ್ತಾಳೆ. ಇದು ನಾವು ಆದಿ ಭೌತಿಕದಲ್ಲಿ ನೋಡುವಂತಹ ಒಂದು ಕ್ರಿಯೆ ಅಷ್ಟೆ. ಹಾಗೆ ಆದಿ ದೈವಿಕದಲ್ಲೂ ಸಹ ಸಮಾಜದಲ್ಲಿ ಗುರುತಿಸಿಕೊಳ್ತಾಳೆ ಎಷ್ಟೊಂದು ಸೃಷ್ಟಿಗೆ ಕಾರಣಗಳು. ನಾವು ಬರೀ ಭೂಮಿಯನ್ನು ನೋಡಿ ಅದೇ ರೀತಿಯಲ್ಲಿ ಭಾವಿಸುವಂತಹದ್ದಲ್ಲ, ಎಷ್ಟೊಂದು ಕಾರ್ಯಗಳು ಸಹ ಸ್ತ್ರೀಯಿಂದಲೇ ಸೃಷ್ಟಿಸಲ್ಪಡುವಂತಹದ್ದು ನಡೀತಾ ಇದೆ ಸಮಾಜದಲ್ಲಿ, ಕುಟುಂಬದಲ್ಲಾಗಬಹುದು, ಸಮಾಜದಲ್ಲಾಗಬಹುದು, ಎಷ್ಟು ಕಾರ್ಯಗಳು ಆದಿ ದೈಹಿಕವಾಗಿ ನಾವು ಕಾಣುವಂತಹದ್ದು. ಹಾಗಾದ್ರೆ ಇದು ಆಧ್ಯಾತ್ಮದಲ್ಲಿ ಹೇಗೆ ಸೃಷ್ಟಿ ಕಾರ್ಯ ನಡೀತಾ ಇದೆ ಅಂತಂದ್ರೆ, ನಾವು ಪಡೆಯುವ ಸಂತಾನ ಇದು ಆಧ್ಯಾತ್ಮ, ಇದು ಆದಿ ದೈಹಿಕದಲ್ಲಿ ನಾವು ಪರಿಗಣಿಸುವಂತಹದ್ದನ್ನು. ನಾವು ಏನಿದೆ ಸಂತಾನ ಪಡೆಯುವಂತಹದ್ದು ಇದು ಆದಿ ದೈವಿಕದಲ್ಲಿ ಆಧ್ಯಾತ್ಮದಲ್ಲಿ ನಡೆಯುವಂತಹ ಕ್ರಿಯೆ. ಆಂತರ ಶಕ್ತಿಯನ್ನ ಅದಕ್ಕಾಗಿ ಉಪಯೋಗಿಸಿ ಅವಳು ಆದಿ ದೈವಿಕಕ್ಕೆ ಕೊಡುವಂತಹ ಒಂದು ಉಡುಗೊರೆಯಾಗಿ ಇದನ್ನ ಪರಿವರ್ತಿಸಿಕೊಡ್ತಾಳೆ. ಹಾಗಾದ್ರೆ ಮೂರರಲ್ಲೂ ಸ್ತ್ರೀ ಸೃಷ್ಟಿ ಕ್ರಿಯೆಗೆ ಎಷ್ಟು ಕಾರಣಕರ್ತರಾಗಿದ್ದಾಳೆ ಅನ್ನೋದು ಈಗ ತಿಳಿದಿದೆ. ಹಾಗೆ ರಕ್ಷಣೆ, ಭೂಮಿ ಎಲ್ಲವನ್ನ ರಕ್ಷಿಸ್ತಾ ಬರುತ್ತೆ ಆದಿ ಭೌತಿಕವಾಗಿ ಕಂಡಾಗ. ಜಲ ಎಷ್ಟು ಚೆನ್ನಾಗಿ ರಕ್ಷಿಸುತ್ತೆ, ಸಾಗರದಲ್ಲಿ ನಾವು ನೋಡ್ತೇವೆ, ಸಾಗರದ ಆಳದಲ್ಲಿ ಇಳಿದಂಗೆ ಎಷ್ಟೆಷ್ಟು ರಕ್ಷಣೆಗೆ ಒಳಗಾಗಿರುವ ವಸ್ತುಗಳು ನಮಗೆ ಸಿಗುತ್ತೆ. ಆ ಸಾಗರದಲ್ಲಿ ಆ ರಕ್ಷಣೆಗೆ ಇರುವಂತಹ ಒಂದು ಅಂಶ ಏನಿದೆ, ನಾವು ಜಾತಕ ಬರೆಯುವಾಗ ಬರೀತೇವೆ ಗರ್ಭಸಾಗರದಲ್ಲಿ ಅಂತ. ಹೇಗೆ ಆ ಗರ್ಭಸಾಗರದಲ್ಲಿ
ಹೇಗೆ ರಕ್ಷಿಸಲ್ಪಟ್ಟಿತು ಅದು ಅಂತಂದ್ರೆ ಸಾಗರದ ಅಂಶ, ಸಾಗರದಲ್ಲಿ ಹೇಗೆ ಎಲ್ಲ ರಕ್ಷಣೆಯನ್ನ ಪಡೆಯುತ್ತೆ ಆ ಒಂದು ಉಪ್ಪಿನ ಅಂಶ ಏನಿದೆ ರಕ್ಷಿಸುತ್ತೆ. ನಾವು ಈ ಒಂದೇ ತತ್ವವನ್ನ ನಾವು ಉಪ್ಪಿನಕಾಯಿ ಕೂಡ ಹಾಕ್ತೇವೆ, ಅದನ್ನು ಹಾಳಾಗದೆ ಕಾಪಾಡ್ಲಿಕ್ಕೂ ಸಹ ಅದೇ ತತ್ವವನ್ನು ನಾವು ಇಲ್ಲಿ ಉಪಯೋಗಿಸ್ತೇವೆ. ಹಾಗೆ ಸಾಗರದಲ್ಲಿ ಆ ಒಂದು ತತ್ವ ನಮಗೆ ಪ್ರಕೃತಿ ಸಹಜವಾಗಿ ಬಂದಿರುವಂತಹದ್ದು, ಇದನ್ನು ನಾವು ಹೊಸದಾಗಿ ಕಾಣುವಂತದ್ದಲ್ಲ, ಆದ್ರೆ ನಾವು ಹೋಲಿಕೆ ಮಾಡಿ ನೋಡ್ತಾ ಇದೀವಿ ಅಷ್ಟೇ. ಇದು ಯಾವ ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತಾ ಇದೆ, ಸಾಗರದಲ್ಲಿ ಆಳದಲ್ಲಿ ಆಗ್ಬೋದು, ಜಲದಿಂದ ಹುಟ್ಟಿದ ಸ್ಥಳದಿಂದ ಸೇರುವ ತನಕ ನದಿ ಎಲ್ಲರಿಗೂ ರಕ್ಷಣೆಯನ್ನ ಕೊಡ್ತಾ ಬರುತ್ತೆ, ಅವರ ಕಾರ್ಯಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಬರುತ್ತೆ. ಭೂಮಿ ನೀವು ಯಾವುದೇ ತರ ಹಾಕಿ ಅದನ್ನ ತಗೊಳುತ್ತೆ. ಏನಿದು ಗುಣ? ಸಹನೆ, ತಾಳ್ಮೆ, ಇದೆಲ್ಲ ಭೂಮಿಯ ಮತ್ತು ಸ್ತ್ರೀ ಸಹಜ ಗುಣವಾಗಿರುತ್ತೆ. ನಾವು ನೋಡ್ತೀವಿ ಭೂತತ್ವ ಅನುಕೂಲ ಏನು, ಜಲತತ್ವ ಅನುಕೂಲ ಏನು, ಅದರ ಗುಣಗಳನ್ನು ನಾವು ಈಗಾಗಲೇ ಜ್ಯೋತಿಷ ಶಾಸ್ತ್ರದಲ್ಲಿ ಕಲಿತಾ ಬಂದಿದ್ದೀವಿ, ಬೇಸಿಕ್ ಇದೆಲ್ಲ ನಾವೆಲ್ಲ ಅರಿತಾ ಬಂದಿರುವಂತ ಇದೆಲ್ಲ ಒಳಗೊಂಡಿರುವಂತಹ ಈ ಸ್ತ್ರೀ ಪೋಷಣೆಯನ್ನು ಸಹ ಹಾಗೆ ಮಾಡ್ತಾ ಬರ್ತಾರೆ. ಭೌತಿಕದಲ್ಲಿ ಭೂಮಿ ಎಲ್ಲರಿಗೂ ಪೋಷಣೆಯನ್ನ ಕೊಡ್ತಾ ಬರುತ್ತೆ, ಹಕ್ಕಿ ಇರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲರಿಗೂ ಪೋಷಣೆ ಪ್ರಕೃತಿಯಲ್ಲಿ ಸಿಗುತ್ತೆ. ಅದು ಜಲದಿಂದ ಆಗ್ಬೋದು, ಭೂತತ್ವದಿಂದ ಆಗ್ಬೋದು, ಪೋಷಣೆ ಅನ್ನೋದು ನಮ್ಗೆ ಎಲ್ಲರಿಗೂ ಸಿಗುತ್ತೆ. ಹೌದಾ? ಹಾಗಾದ್ರೆ ರಕ್ಷಣೆ, ಪೋಷಣೆ ಮತ್ತೆ ಸೃಷ್ಟಿ, ಮೂರು ಕ್ರಿಯೆಗಳು ಆದಿ ಭೌತಿಕದಲ್ಲಿ ನಡೆದಿದೆ. ಆದಿ ದೈಹಿಕದಲ್ಲಿ ಸಹ ಪೋಷಣೆ, ತಾಯಿಯಾಗಿ ಪೋಷಿಸ್ತಾಳೆ, ಒಬ್ಬಳು ಸಹೋದರಿಯಾಗಿ ನಮ್ಗೆ ಪೋಷಣೆ ಕೊಡ್ತಾಳೆ, ಮಗಳು ಸಹ ತನ್ನ ಹೆತ್ತವರನ್ನ ಸಾಕುವ ಒಂದು ಇದನ್ನು ಕೂಡ ನಾವು. ಸೊ ಪೋಷಣೆ ಯಾವುದೇ ರೀತಿಯಲ್ಲಾಗಲಿ ಸ್ತ್ರೀಯಿಂದ ಸಿಗ್ತಾ ಇದೆ ಅನ್ನೋದು ಸಹಜವ ಸಿಗ್ತಾ ಇದೆ ಅಲ್ಲ, ಪೋಷಣೆಗೆ ಖಂಡಿತ ಆಗ್ತಾ ಇದೆ. ಹಾಗಾದ್ರೆ ವೈಜ್ಞಾನಿಕವಾಗಿ ನುಡಿಯುವಂತಹ ಹೆಣ್ಣು ಅನ್ನುವ ಪದ ಸ್ತ್ರೀಗೆ ಸಮಾನವಾಗಿ, ವೈಜ್ಞಾನಿಕವಾಗಿ ನುಡಿಯುವಂತಹ ಹೆಣ್ಣು ಪದ ಏಕವಚನ, ಅದು ನಾನೊಬ್ಬರೇ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರೋ ಒಬ್ಬರಿಗೆ ಬೆರಳು ಮಾಡಿ ಇನ್ ಪರ್ಟಿಕ್ಯುಲರ್ ಹೇಳುವಂತಹ ಪದ ಆಗುತ್ತೆ. ಆದರೆ ದೈವತ್ವದಲ್ಲಿ ನುಡಿಯುವಂತಹ ಸ್ತ್ರೀ ಪದ ಬಹುವಚನ, ತ್ರಿತಾಪಕ್ಕೆ ಸೇರಿ ನುಡಿಯುವಂತಹ ಪದವಾಗಿರುತ್ತೆ. ಒಪ್ಪುತ್ತೀರಲ್ಲ ಇದು? ಹಾಗಾದರೆ ದೈಹಿಕ ಭಾಷೆಯಲ್ಲಿ ಸ್ತ್ರೀ ಹಾಗೆ ಅಸೌಖ್ಯ ಹೇಗಾಗ್ತಾಳೆ, ದುಃಖ ಹೇಗಾಗುತ್ತೆ, ಪ್ರಕೃತಿಗೆ ದುಃಖ ಹೇಗಾಗುತ್ತೆ, ಈಗ ಭೂಮಿಗೆ ಅತಿವೃಷ್ಟಿ ಆದಾಗ ಅವಳು ಸೃಷ್ಟಿಕ್ರಿಯೆಗೆ ಸಾಧ್ಯನಾ, ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ ಅತಿವೃಷ್ಟಿ ಆದಾಗ, ಆಗ ಏನಾಗುತ್ತೆ ಪ್ರಕೃತಿಗೆ? ಅದು ದುಃಖವಾಗುತ್ತೆ. ಅತಿವೃಷ್ಟಿ ಆದಿ ಭೌತಿಕದಲ್ಲಿ ದುಃಖವನ್ನು ಕೊಡುವಂತಹ ಅಸೌಖ್ಯ ಹೇಗಪ್ಪ ಅಂದ್ರೆ ಅನಾವೃಷ್ಟಿ, ಬೇಕಾದ ಸಮಯದಲ್ಲಿ ಮಳೆ ಬೆಳೆ ಆಗದೆ ಇದ್ದಾಗ ಭೂಮಿ ದುಃಖಿಗಳಾಗಿರುತ್ತೆ, ಅಸೌಖ್ಯಗಳಾಗಿರುತ್ತಾಳೆ, ಅನಾವೃಷ್ಟಿಯೇ ಅಸೌಖ್ಯಕ್ಕೆ ಕಾರಣ. ಬಲಹೀನಳೆಗಾಗ್ತಾಳೆ ಅಂದಾಗ ಎಷ್ಟು ಬೇಕೋ ಅಷ್ಟು ಸಿಗದೆ ಇರುವಂತಹದ್ದು, ಮಳೆ ಒಂದಿಷ್ಟು ಪ್ರಮಾಣದಲ್ಲಿ ಬರಬೇಕು, ಬರಲಿಲ್ಲ ಒಂದು ಸ್ವಲ್ಪ ಆಯ್ತು ಅಂದಾಗ ಏನಾಗುತ್ತೆ? ಬಲಹೀನವಾಗುತ್ತೆ. ಅಂದರೆ ಪ್ರಕೃತಿಯ ಸೃಷ್ಟಿಕ್ರಿಯೆಗೆ ಇದು ಇಷ್ಟು ಹೀಗಿರುವಾಗ, ಹಾಗೆ ಆದಿ ದೈಹಿಕದಲ್ಲಿ ಹೆಣ್ಣಿಗೂ ನಾವು ಏನು ಸ್ತ್ರೀ ಅಂತ ಕರೆದಿದ್ದೇವೆ ಅದೇ ಕಾರ್ಯ ತತ್ಪರತೆಯಲ್ಲಿ ಇರುವಂತಹ ಹೆಣ್ಣನ್ನ ನಾವು ದೈಹಿಕದಲ್ಲಿ ಗುರುತಿಸುವಾಗ ಈ ಹೆಣ್ಣನ್ನು ನಾವು ದುಃಖಕ್ಕೆ ಒಳಮಾಡದೆ, ಅಸೌಖ್ಯಕ್ಕೆ ಒಳಮಾಡದೆ, ಬಲಹೀನಲಾಗಲು ಬಿಡದೆ ಕಾಯುವ ಒಂದು ಕಾರ್ಯ ನಮ್ಮೆಲ್ಲರ ಮೇಲಿದೆ. ಇದು ಬರೀ ಪುರುಷರಿಗೆ ಹೇಳ್ತಾ ಇಲ್ಲ, ಎಲ್ಲರೂ ಇದನ್ನ ಕಾಪಾಡಿಕೊಂಡು ಬರಬೇಕಾದಂತಹ ವಿಷಯ. ಒಪ್ಕೋತೀರ? ಹಾಗಾದ್ರೆ ಅವಳು ಯಾಕೆ ಇದನ್ನ ನಾವು ಪರಿಗಣಿಸಿ ಅವಳನ್ನ ಹೇಗೆ ಇದನ್ನ ನೋಡಬೇಕು ಅಂತ ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತ್ರಿಸಂಧ ಜ್ಯೋತಿಷ, ಈಗ ತಾನು ನಿವೇದಿತ ಅವರು ಅದನ್ನ ನಮ್ಗೆ ಹೇಳಿದ್ದಾರೆ, ಅದರಲ್ಲಿಯೂ ಸಹ ಸಂಹಿತ ಇದನ್ನ ಬಿಟ್ಟು ನಾವು ಹೋರಾ ಶಾಸ್ತ್ರದಲ್ಲಷ್ಟೇ ಜಾತಕವನ್ನ ನಾವು ನೋಡ್ತೀವಿ. ಇದನ್ನ ನಾವು ಆದಿ ದೈಹಿಕವಾಗಿ ಇದನ್ನ ಉಪಯೋಗಿಸುವಂತಹದ್ದು. ಹೇಗೆ ರಾಶಿ, ಗ್ರಹ, ನಕ್ಷತ್ರಗಳು ನಮ್ಗೆ ಹೇಳುತ್ತೆ, ಇದನ್ನ ನಾವು ಭಾವಗಳಲ್ಲಿ ಹೇಗೆ ರಿಸಲ್ಟ್ ಕೊಡ್ತಾ ಇದೆ ಅಂತ ನೋಡ್ತೇವೆ ಅಲ್ವಾ. ರಾಶಿ, ಗ್ರಹ, ನಕ್ಷತ್ರಗಳು
ಭಾವದಲ್ಲಿ ಆದರೆ ನಮ್ಗೆ ಗೊತ್ತಾಗೋದು ಪ್ರತಿಯೊಬ್ಬರು ಹೇಗಿದ್ದಾರೆ ಅಂತ, ರಾಶಿ ನೋಡಿದ ಕೂಡಲೇ ಹೆಂಗೆ ಹೇಗಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಈ ಭಾವಗಳು ಯಾವ ಭಾವವನ್ನು ನೋಡಿ ನಾವು ಸ್ತ್ರೀಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಸ್ತ್ರೀಯ ಸೌಖ್ಯವನ್ನು ಹೇಗೆ ನಾವು ನೋಡಬೇಕು ಅಂತಾದರೆ ಚತುರ್ಥ, ಪಂಚಮ, ಚತುರ್ಥ, ಅಷ್ಟಮ, ದ್ವಾದಶ ಭಾವಗಳನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇದು ಮೋಕ್ಷ ತ್ರಿಕೋಣ ಸ್ಥಾನಗಳು ಹೌದು, ಸುಖ ಸ್ಥಾನಗಳು ಹೌದು, ಆನಂದ ಸ್ಥಾನಗಳು ಹೌದು. ಹಾಗಾದರೆ ಚತುರ್ಥದಲ್ಲಿ ಆಂತರಿಕ ಸುಖ ಅವಳಿಗೆ ಬಹಳ ಮುಖ್ಯ. ಆಕೆಗೆ ದುಃಖಕ್ಕೆ ಒಳ ಮಾಡಿದಾಗ ಏನಾಗುತ್ತೆ, ಆಕೆಯ ದುಃಖ ಅವಳ ಮುಂದಿನ ಕ್ರಿಯೆಗೆ ಅಂದರೆ ಸೃಷ್ಟಿ ರಕ್ಷಣೆ ಪೋಷಣೆಗೆ ತೊಂದರೆ ಕೊಡುತ್ತೆ. ಆಕೆ ಅಸೌಖ್ಯಳಾದಾಗ ಅದೇ ಆ ಸೃಷ್ಟಿ ಪೋಷಣೆ ರಕ್ಷಣೆಯಲ್ಲಿ ವ್ಯತ್ಯಾಸಗಳು ದೋಷಗಳು ಉಂಟಾಗುತ್ತೆ. ಹಾಗೆ ಅವಳು ಬಲಹೀನಳಾದಾಗಲೂ ಆ ಕ್ರಿಯೆಯಲ್ಲಿ ಒಂದು ಸತ್ವವಿಲ್ಲದ ಒಂದು ಕ್ರಿಯೆ ನಡೆದು ಅದು ಅಬಾರ್ಷನ್ಸ್ ಆಗ್ಬೋದು, ಅಥವಾ ಅವಳ ಕ್ರಿಯೆಯಲ್ಲಿ ಸತ್ವವಿಲ್ಲದೆ ಬೇರೊಬ್ಬರು ಮೆಚ್ಚದಂತೆ ಮಾಡಿ ಆಕೆಯು ಅದರಿಂದ ಮತ್ತೆ ಬಳಲುವಂತ ಆಗುವಂತಹ ಕ್ರಿಯೆಯು ಸಹ ಆಗ್ಬೋದು. ಹಾಗಾದರೆ ಒಂದು ಜಾತಕವನ್ನು ಈಗ ವಿಶ್ಲೇಷಣೆ ಮಾಡಿ ನೋಡೋಣ. ಇದು ವೃಷಭ ಲಗ್ನದ ಜಾತಕ. ಲಗ್ನದಲ್ಲಿ ಚಂದ್ರ ಸಿಗಲಿದ್ದಾನೆ, ತೃತೀಯದಲ್ಲಿ ಗುರು ವಕ್ರಿಯಾಗಿದ್ದಾನೆ, ಷಷ್ಠದಲ್ಲಿ ಕುಜ ವಕ್ರಿಯಾಗಿ ಕೇತುಗ್ರಸ್ತನಾಗಿದ್ದಾನೆ, ದಶಮದಲ್ಲಿ ಬುಧ ವಕ್ರಿಯಾಗಿದ್ದಾನೆ, ಏಕಾದಶದಲ್ಲಿ ಶನಿ ಮತ್ತು ರವಿ ಇದ್ದಾರೆ, ದ್ವಾದಶದಲ್ಲಿ ಶುಕ್ರ ರಾಹು ಇದ್ದಾರೆ. ಈ ಜಾತಕದಲ್ಲಿ ನಾವು ಚತುರ್ಥವನ್ನು ಮೊದಲು ನೋಡೋಣ. ಜಾತಕ ಹೇಗಿದೆ, ಲಗ್ನಾಧಿಪತಿ ದ್ವಾದಶದಲ್ಲಿ ರಾಹುಗ್ರಸ್ತನಾಗಿದ್ದಾನೆ. ಶುಕ್ರ ದ್ವಾದಶದಲ್ಲಿದ್ದರೆ ಒಳ್ಳೆಯದು, ಆದರೆ ಏನಾಗಿದೆ ಇಲ್ಲಿ ರಾಹುಗ್ರಸ್ತನಾಗಿ ಅವನು ದೋಷಪೂರಿತನಾಗಿದ್ದಾನೆ. ಹಾಗಾದರೆ ಈಗ ಫಸ್ಟು ಚತುರ್ಥವನ್ನು ನೋಡೋಣ. ಚತುರ್ಥದಲ್ಲಿ ಯಾವ ಗ್ರಹ ಇಲ್ಲ, ಆದರೆ ಚತುರ್ಥಾಧಿಪತಿ ರವಿ ಚತುರ್ಥದಿಂದ ಅಷ್ಟಮದಲ್ಲಿ ಶನಿಯ ಒಂದು ಯುದ್ಧಿಯಲ್ಲಿ ಇದ್ದಾನೆ. ಜೊತೆಗೆ ಶನಿ ಯುದ್ಧಿಯಾಗಿ ಅಂದರೆ ಯಾರು ಶನಿ, ಈ ಚತುರ್ಥಕ್ಕೆ ಮಾರಕಾಧಿಪತಿ, ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ ರವಿ, ಸ್ಥಾನದಿಂದ ಅಷ್ಟಮಕ್ಕೆ ಜೊತೆಗೆ ಶನಿ ಯುದ್ಧಿಯಾಗಿ ಅಂದರೆ ಯಾರು ಶನಿ, ಈ ಚತುರ್ಥಕ್ಕೆ ಮಾರಕಾಧಿಪತಿ, ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ ರವಿ, ಸ್ಥಾನದಿಂದ ಅಷ್ಟಮಕ್ಕೆ ಹೋದದ್ದು ಒಂದು ದೋಷ, ಮಾರಕನ ಜೊತೆ ಇರುವುದು ಇನ್ನೊಂದು ದೋಷ, ಚತುರ್ಥಕ್ಕೆ ಮಾರಕದಿಂದ ಮತ್ತೊಂದು ಮಾರಕಾಧಿಪತಿಯ ದೃಷ್ಟಿ ವಕ್ರದೃಷ್ಟಿ ಇರುವುದು ಮತ್ತೊಂದು. ಅದಲ್ಲದೆ ಬುಧ ಇರುವ ನಕ್ಷತ್ರ ಯಾವುದು, ಶತಭೀಷ ನಕ್ಷತ್ರ, ರಾಹುಗ್ರಸ್ತವಾಯಿತು. ರವಿ ಅಷ್ಟಮದಲ್ಲಿರುವುದು, ಚತುರ್ಥಕ್ಕೆ ರಾಹುವಿನ ನಕ್ಷತ್ರ, ಚತುರ್ಥಕ್ಕೆ ಮಾರಕದಿಂದ ಮತ್ತೊಂದು ಮಾರಕಾಧಿಪತಿಯ ದೃಷ್ಟಿ ವಕ್ರದೃಷ್ಟಿ ಇರುವುದು ಮತ್ತೊಂದು. ಅದಲ್ಲದೆ ಬುಧ ಇರುವ ನಕ್ಷತ್ರ ಯಾವುದು, ಶತಭೀಷ ನಕ್ಷತ್ರ, ರಾಹುಗ್ರಸ್ತವಾಯಿತು. ರವಿ ಅಷ್ಟಮದಲ್ಲಿರುವುದು, ಚತುರ್ಥಕ್ಕೆ ರಾಹುವಿನ ನಕ್ಷತ್ರದಲ್ಲಿರುವಂತಹ ವಕ್ರಿ ಬುಧನ ದೃಷ್ಟಿ ಉತ್ತಮ ಫಲವನ್ನು ಕೊಡ. ನಾವು ಫಸ್ಟ್ ನಿಮ್ಮೆಲ್ಲರಿಗೂ ನಮನವನ್ನು ಹೇಳ್ತೇನೆ, ಗುರುಗಳಿಗೆ ನಮನವನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ನಾವು ಬೆಳಗ್ಗೆಯಿಂದ ಈ ಸಮ್ಮೇಳನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮಹಿಳಾ ಸಮ್ಮೇಳನ ಮಹಿಳೆಯರ ಜೀವನ, ಅವರ ಅವಶ್ಯಕತೆ, ಯಾವ ರೀತಿಯಲ್ಲಿ ನಾವು ಮಹಿಳೆಯರನ್ನು ನೋಡಬೇಕು ಅನ್ನೋದನ್ನೆಲ್ಲ ಬಹಳ ಮಂದಿ ನಿಮಗೆ ಬಹಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾನು ಇವತ್ತು ಈಗ ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಸ್ತ್ರೀ. ಈ ಸ್ತ್ರೀ ಪದವನ್ನು ನಾವು ಮೊದಲು ಅರಿಬೇಕು. ಸ್ತ್ರೀ ಪದ ನಮಗೆ ಹೇಗೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಾವು ರೂಢಿಸ್ಕೊಂಡಿದ್ದೇವೆ, ನಾವು ಎಲ್ಲೆಲ್ಲಿ ಇದನ್ನು ಬಳಸ್ಕೊಂಡು ಬಂದಿದ್ದೇವೆ, ಯಾವ ರೀತಿಯಲ್ಲಿ ನಾವು ಅದನ್ನು ಅರ್ಥೈಸಿಕೊಂಡಿದ್ದೇವೆ ಅನ್ನೋದನ್ನು ತಿಳಿಯೋದು ಸಹ ಅಷ್ಟೇ ಮುಖ್ಯವಾಗಿದೆ.
ಸಾಮಾನ್ಯವಾಗಿ ನಾವು ದುಡಿಯೋ ಹಾಗೆ ಹೆಣ್ಣು ಮಹಿಳೆ ನಾರಿ ಅಂದ ಕೂಡಲೇ ಈ ಪದಕ್ಕೆ ಸ್ತ್ರೀಗ ಒಂದು ಅರ್ಥ ಸಮಾನ ಅರ್ಥ ಬರುತ್ತೆ ಅಂತ ನಾವು ಇಲ್ಲಿ ಹೇಳಲಿಕ್ಕಾಗಲಿಲ್ಲ. ಹಾಗಾದ್ರೆ ಈ ಸ್ತ್ರೀ ಪದ ಅಷ್ಟೊಂದು ವಿಶೇಷವನ್ನು ಹೊಂದಿದೆಯಾ ಅಂತ ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಏನಿರ್ಬೋದು, ಯಾಕೆ ಈ ವಿಷಯವನ್ನ ಇವತ್ತು ನಾವು ಮಾತಾಡಿಸ್ತಾ ಇದ್ದೀವಿ? ಫಸ್ಟ್ ನಾವು ತಗೊಂಡಿದ್ದೆ ಇದೊಂದು ಮಹಿಳಾ ಸಮ್ಮೇಳನ ಅಂತ ಮಾಡಿದ್ದೇವೆ. ನಾವು ಮಹಿಳೆಯರೇ ಈ ಒಂದು ಪದಕ್ಕೆ ಅರ್ಥವನ್ನ ಕೊಡದೇ ಇದ್ರೆ ಬಹುಶಃ ಸಮಾಜಕ್ಕೆ ಈ ಅರ್ಥವನ್ನ ಮುಂದೆ ಯಾರು ಕೊಡಲ್ವೇನೋ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ಎಲ್ಲರೂ ಇದನ್ನ ಒಪ್ಪೋದಿರಾ ಅಂತ ನಾನು ಅನ್ಕೊಂಡಿದ್ದೆ. ಹಾಗಾದ್ರೆ ಈ ಪದವನ್ನ ನಾವು ಅರಿತಾ ಹೋಗೋಣ. ಸ್ತ್ರೀ ಪದದ ಅರ್ಥ ಏನು? ಯಾರು ಸ್ತ್ರೀ ಎಂದರೆ ಯಾರು? ಹೆಣ್ಣ, ಪ್ರಕೃತಿಯೇ, ವಸ್ತುವೆ, ಚೈತನ್ಯವೇ? ಸ್ತ್ರೀ ಪದ ಯಾವುದಾಗಿರ್ಬೋದು? ಈ ಸ್ತ್ರೀ ಪದಕ್ಕೆ ನಾವು ಅರ್ಥವನ್ನು ಹುಡುಕೋದೇ ಆದರೆ ಈ ಸ್ತ್ರೀ ಪದ ಎಲ್ಲೆಲ್ಲಿ ಬಳಕೆಯಲ್ಲಿದೆ ಅನ್ನೋದನ್ನು ಸಹ ನಾವು ಫಸ್ಟ್ ನೋಡ್ಕೊಂಡು ಬರಬೇಕಾಗುತ್ತೆ. ಆವಾಗ ನಮಗೆ ಸ್ತ್ರೀ ಪದದ ಅರ್ಥವನ್ನು ಅರಿಯಲಿಕ್ಕೆ ಸಹ ಸಾಧ್ಯವಾಗುತ್ತೆ. ಎಲ್ಲೆಲ್ಲಿ ಇದರ ಪ್ರಯೋಗ ಇದೆ ಅಂದಾಗ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ, ಆದಿ ದೈವಿಕದಲ್ಲೂ ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ, ಆಧ್ಯಾತ್ಮದಲ್ಲೂ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತೇವೆ. ಹೇಗೆ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಎಲ್ಲಿ ಕಾಣ್ತೇವೆ? ಪ್ರಕೃತಿ ಸ್ತ್ರೀ ಅಂತೀವಲ್ಲ, ಭೂಮಿ ಸ್ತ್ರೀ, ಜಲ ಸ್ತ್ರೀ. ಸೊ ಆದಿ ಭೌತಿಕದಲ್ಲಿ ನಾವು ಸ್ತ್ರೀ ಪದವನ್ನು ಉಪಯೋಗಿಸ್ತಾ ಇದ್ದೀವಿ, ಅದರ ಕಾರ್ಯತತ್ಪರತೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇದು ಸತ್ಯ, ಹೌದಾ? ಹಾಗಾದರೆ ಆದಿ ಭೌತಿಕದಲ್ಲಿರುವ ಈ ಸ್ತ್ರೀ ಪದವನ್ನು ನಾವು ತಿಳಿದಿದ್ದೀವಿ, ಯಾವ ರೀತಿಯಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಪ್ರಕೃತಿಯಲ್ಲಿ ಭೂಮಿ ಜಲ ಇದಿಷ್ಟರಲ್ಲೂ ನಾವು ಆದಿ ಭೌತಿಕವಾಗಿ ನಾವು ಸ್ತ್ರೀಯನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಆದಿ ದೈವಿಕದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಸ್ತ್ರೀ ಪದ ಉಪಯೋಗ ಇದೆ ಅಲ್ವಾ? ಹೆಣ್ಣಾಗಿ ಕಾಣ್ತೇವೆ, ಆ ಹೆಣ್ಣಿನ ಅನೇಕ ಸ್ವರೂಪಗಳನ್ನು ಕಾಣ್ತೇವೆ. ತಾಯಿ, ಮಾತು, ಹೆಂಡತಿ, ಪುತ್ರಿ, ಸಹೋದರಿ, ಸಖಿ, ಗೆಳತಿ, ಹೀಗೆ ಅನೇಕ ರೂಪದಲ್ಲಿ ಸಮಾಜದಲ್ಲಿ, ಕುಟುಂಬದಲ್ಲಿ, ರಾಷ್ಟ್ರದಲ್ಲಿ ಆಕೆಯನ್ನು ಗುರುತಿಸ್ಕೊಳ್ತಾ ಹೋಗ್ತೇವೆ. ಹಾಗಾದರೆ ಆದಿ ಭೌತಿಕದಲ್ಲಿ ಗುರುತಿಸುವ ರೀತಿಗೂ ಆದಿ ದೈವಿಕದಲ್ಲಿ ಗುರುತಿಸುವ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಆಧ್ಯಾತ್ಮದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ಈ ಸ್ತ್ರೀಯನ್ನು ಗುರುತಿಸ್ತೇವೆ? ಆಧ್ಯಾತ್ಮದಲ್ಲಿ ನಾವು ಏನು ಚಿಂತನೆ ಮಾಡ್ತೀವಿ? ಜ್ಯೋತಿಷ್ಯ ಚಿಂತನೆಯನ್ನು ನಾವು ಆಧ್ಯಾತ್ಮದಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಹಾಗಾದರೆ ಈ ಜ್ಯೋತಿಷ್ಯದಲ್ಲಿ ಸ್ತ್ರೀ ಪದ ಬಳಕೆ ಇದೆಯಾ? ಸ್ತ್ರೀ ಪದದ ಬಳಕೆ ಜ್ಯೋತಿಷ್ಯದಲ್ಲಿದೆ ಅಲ್ವಾ? ಗ್ರಹ ಸ್ತ್ರೀ ಸೂಚಕವನ್ನು ನಾವು ನೋಡ್ತಾ ಇದ್ದೇವೆ, ರಾಶಿ ಸ್ತ್ರೀ ಸೂಚಕ ರಾಶಿಗಳನ್ನು ನಾವು ನೋಡ್ತಾ ಇದ್ದೇವೆ, ನಕ್ಷತ್ರ ಸ್ತ್ರೀ ಸೂಚಕ ನಕ್ಷತ್ರಗಳನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಮ್ಮಲ್ಲೆಲ್ಲ ಅದೆಲ್ಲ ನಿಶ್ಚಯ ಇದೆ, ಈಗ ನಕ್ಷತ್ರಗಳು ಎಲ್ಲ ಗೊತ್ತಿದೆ. ಯಾವುದು ಸ್ತ್ರೀ ಸೂಚಕ ಗ್ರಹಗಳು ಅಂತ ಗೊತ್ತಿದೆ, ರಾಶಿಗಳು ಯಾವುದು ಸ್ತ್ರೀ ಸೂಚಕ ರಾಶಿಗಳು ಅಂತ ಗೊತ್ತಿದೆ. ಅಂದಮೇಲೆ ಆ ಒಂದು ಸ್ತ್ರೀ ತತ್ವ ಆದಿ ದೈವಿಕದಲ್ಲೂ ಇದೆ, ಆದಿ ಭೌತಿಕದಲ್ಲೂ ಇದೆ, ಆಧ್ಯಾತ್ಮದಲ್ಲೂ ಇದೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಹೇಗೆ ಈ ಒಂದು ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮದಲ್ಲಿ ಇದು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದ್ರ ಮೇಲೆ ಈ ಒಂದು ಸ್ತ್ರೀ ಪದ ಉಪಯೋಗ ಆಗ್ತಾ ಇದೆ ಅಂತ ಆಯ್ತು. ಹಾಗಾದರೆ ಮೂರರಲ್ಲೂ ಇದರ ಬಳಕೆ ಯಾವ ರೀತಿಯಲ್ಲಾಗಿದೆ? ಅದರ ಕ್ರಿಯಾಶೀಲತೆಯಲ್ಲಿ, ಕಾರ್ಯಸ್ವರೂಪದಲ್ಲಿ ಅದನ್ನು ಗುರುತಿಸಲ್ಪಟ್ಟಿದೆ. ಮೂರರಲ್ಲೂ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮದಲ್ಲೂ ಸ್ತ್ರೀ ಪದ ಬಳಕೆಯಾಗಿದೆ ಅನ್ನೋದಾದರೆ ಅದರ ಕ್ರಿಯಾಶೀಲತೆಯಿಂದ ಅದನ್ನು ಗುರುತಿಸ್ತಾ ಇದ್ದೀವಿ ಅಂತಾದರೆ ಇದು ಕ್ರಿಯಾಸೂಚಕ ಪದ ಅಲ್ವಾ? ಇದು ನಾಮಪದ ಅಲ್ಲ, ಒಪ್ಪುತ್ತೀರಾ? ಇದು ಕ್ರಿಯಾಸೂಚಕ ಪದ. ಸ್ತ್ರೀ ಎನ್ನುವುದು ಹೇಗೆ ನಾವು ಗುರುತಿಸ್ತಾ ಇದ್ದೀವಿ? ಅದರ ಕಾರ್ಯದ ಮೇಲೆ ನಾವು ಸ್ತ್ರೀ ಅಂತ ಗುರುತಿಸ್ತಾ ಬಂದಿದ್ದೀವಿ. ಏನಪ್ಪ ಕ್ರಿಯಾ, ಏನು
ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ. ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸಹ ನಾವು ತಿಳ್ಕೋಬೇಕು. ಮೂರರಲ್ಲೂ ಮಾಡ್ತಾ ಇರುವಂತಹ ಕ್ರಿಯೆ ಯಾವುದು? ಸೃಷ್ಟಿ, ರಕ್ಷಣೆ, ಪೋಷಣೆ. ಇದಿಷ್ಟು ನಡೀತಾ ಇದೆ ಅಲ್ವಾ? ಸ್ತ್ರೀಯಿಂದ ಸೃಷ್ಟಿ, ರಕ್ಷಣೆ, ಪೋಷಣೆ ಆಗ್ತಾ ಇಲ್ವ? ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೀರಾ? ಹೇಗೆ ಆಗ್ತಾ ಇದೆ? ಸೊ ಎಚ್ಚರ ಇದ್ದೀರಾ ಅಂತ ನಮಗೆ ಸ್ವಲ್ಪ ಕರೆ.